ಹೇಳ್ತಕ್ಕಂಥದ್ದು, ಒಂದು ಅಂಡರ್ ಪಾಸ್ ಕನ್ಸ್ಟ್ರಕ್ಟ್ ಮಾಡಿದಾಗ ನಿಮ್ಗೆ ಗೊತ್ತಿರಬೇಕು, ಎಕ್ಸಿಬಿಷನ್ ಗ್ರೌಂಡ್ ಇಂದ ನಮ್ಮ ಜೇಮಾ ಕಂಡ ಗೇಟ್ ಬಡಿ ಬರ್ತೀವಿ. ಈ ಅಂಡರ್ ಪಾಸ್ ನ ಉಪಯೋಗಿಸೋದು ಏನಾಗ್ತಾ ಇತ್ತು, ಎಲ್ಲರೂ ರಸ್ತೆನ ಕ್ರಾಸ್ ಮಾಡ್ತಾರೆ, ಅದರಿಂದ ಸಾಕಷ್ಟು ಟ್ರಾಫಿಕ್ ತೊಂದರೆ ಆಗ್ತಾ ಇತ್ತು, ಜನಕ್ಕೂ ತೊಂದರೆ ಆಗ್ತಾ ಇತ್ತು. ಈಗ ನಮ್ಮ ಕಾರ್ಪೊರೇಷನ್ ಅವರ ಸಹಾಯದಿಂದ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅದು ಸುಸಜ್ಜಿತವಾಗಿ ರೆಡಿಯಾಗಿದೆ. ಸಾರ್ವಜನಿಕರು ದಯಮಾಡಿ ರಸ್ತೆನ ದಾಟಲಿಕ್ಕೆ ಅದನ್ನೇ ಉಪಯೋಗಿಸ್ಕೋಬೇಕು, ಅದು ಬಿಟ್ಟು ಬೇರೆ ಯಾವುದೇ ದಾರಿ ಅವಕಾಶ ಕೊಡೋದಿಲ್ಲ ಅಂತ ನಾನು ನಿಮ್ಮೊಂದು ತಿಳಿಸ್ತಾ ಇದ್ದೀನಿ ಅವ್ರಿಗೆ. ಅದರಿಂದ ನಮಗೆ ಅರ್ಧ ಟ್ರಾಫಿಕ್ ಪ್ರಾಬ್ಲಮ್ ಬಿಡ್ಲಾಕ್ ಇದೆಲ್ಲ ಕಡಿಮೆ ಆಗ್ತದೆ. ನಂತರ ದೊಡ್ಡಕೆರೆ ಮೈದಾನದಲ್ಲಿ ಇರ್ತಕ್ಕಂಥ ಪಾರ್ಕಿಂಗ್ ಏನಿದೆ, ಪ್ರತಿ ವರ್ಷ ನಾವು ನೋಡಿದ್ವಿ ಕಳೆದ ಜನವರಿಯಲ್ಲಿ ಆ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸಿಬಿಟ್ಟು ನೇರವಾಗಿ ರಸ್ತೆ ಮೇಲೆ ಬಂದು ನಂತರ ರಸ್ತೆ ಕ್ರಾಸ್ ಮಾಡಲಿಕ್ಕೆ ಹೋಗ್ತಾರೆ. ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಅಡ್ವೈಸರಿ ಕೊಡೋದು, ಅವರು ಸಹ ಈ ನಮ್ಮ ಅಂಡರ್ ಪಾಸ್ ಏನಿದೆ ಅದನ್ನು ಉಪಯೋಗಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ರಸ್ತೆಯನ್ನು ಕ್ರಾಸ್ ಮಾಡಲಿಕ್ಕೆ ಆ ಒಂದು ಏರಿಯಾದಲ್ಲಿ ಅವಕಾಶ ಇರೋದಿಲ್ಲ. ಇದನ್ನು ಫಾಲೋ ಮಾಡಿದ್ರೆ ಸಾಕಷ್ಟು ಕಿರಿಕಿರಿ ತಪ್ಪುತ್ತೆ ಅಲ್ಲಿ ಜೈಮಾ ತಂಡ ಹೇಳ್ತಾರೆ. ಯಾಕಂದರೆ ಸಾಕಷ್ಟು ಜನ ಬಂದಿರ್ತಾರೆ ಅಲ್ಲಿ ಫೋಟೋಗಳಿಗೆ ನಿಂತು ಫ್ಯಾಮಿಲಿ ಇರ್ತಾರೆ ಫೋಟೋಗಳಿಗೆ ಎಲ್ಲ. ಆದರೆ ಈ ಯಾವ ಒಂದು ಟ್ರಾಫಿಕ್ ನಿರ್ಬಂಧ ಏನಿದೆ, ಇದು ನಮ್ಮ ಅಂಬಾರಿ ಟೂರಿಸಂ ಬಸ್ ಏನಿದೆ ಇದೊಂದಿಗೆ ಅನ್ವಯ ಆಗೋದಿಲ್ಲ. ಅವ್ರು ಏನು ಎಸ್ಟಾಬ್ಲಿಷ್ಡ್ ರೂಟ್ ಇದೆ ಅವರು ಆ ರೂಟಲ್ಲಿ ತೋರಿಸ್ಕೊಂಡು ಬರ್ತಾರೆ, ಅದಕ್ಕೆ ಇದು ಅನ್ವಯ ಆಗೋದಿಲ್ಲ.